ಹಾಲು ಮಾರಾಟದ ಅಂಗಡಿಯೊಂದಕ್ಕೆ ನುಗ್ಗಿದ್ದ ಕಳ್ಳನೊಬ್ಬ ಅಂಗಡಿಯಲ್ಲಿರಿಸಿದ್ದಂತಹ 35,000 ರೂಪಾಯಿ ಹಣದೊಂದಿಗೆ ಪರಾರಿಯಾಗಿದ್ದಾನೆ. ಉಡುಪಿ ಅಂಬಲಪಾಡಿ ಬೈಪಾಸ್ ಬಳಿ ಈ ಘಟನೆ ನಡೆದಿದ್ದು ಅರುಣ್ ಶೆಟ್ಟಿ ಎಂಬುವರಿಗೆ ಸೇರಿದ ಹಾಲಿನ ಅಂಗಡಿ ಇದಾಗಿದೆ. ರಾತ್ರಿ ಅಂಗಡಿ ಬಾಗಿಲು ಹಾಕಿ ಹೋಗಿದಂತಹ ಅರುಣ್ ಶೆಟ್ಟಿ ಅವರು ಮುಂಜಾನೆ ಬಂದು ನೋಡಿದಾಗ ಅಂಗಡಿಯ ಬೀಗ ಒಡೆದಿರುವುದು ಕಂಡು ಬಂದಿದೆ. ಇನ್ನು ಅಂಗಡಿಯ ಒಂದು ಬದಿಯ ಶೆಟರ್ನ ಬೀಗ ಒಡೆದು ಒಳನುಗ್ಗಿದಂತಹ ಕಳ್ಳ ಒಂದೇ ನಿಮಿಷದಲ್ಲಿ ಹಣ ಕದ್ದು ಎಸ್ಕೇಪ್ ಆಗಿದ್ದಾನೆ. ಅಂಗಡಿಯ ಬಗ್ಗೆ ಸರಿಯಾದ ಮಾಹಿತಿ ಸಂಗ್ರಹಿಸಿಯೇ ಕಳ್ಳ ಈ ಕೈಚಳಕ ತೋರಿಸಿದ ಅನುಮಾನ ವ್ಯಕ್ತವಾಗಿದೆ. ಹಾಲಿನ ಅಂಗಡಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಕಳ್ಳನ ಕೃತ್ಯ ಸೆರೆಯಾಗಿದ್ದು ಆತನ ಮುಖ ಕೂಡ ಸ್ಪಷ್ಟವಾಗಿ ಕಾಣಿಸಿಕೊಂಡಿದೆ. ಈ ಬಗ್ಗೆ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಕಳ್ಳನ ಸೆರೆಗೆ ಬಲೆ ಬೀಸಿದ್ದಾರೆ.